ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೊತೆ ಅವರು ಸೊಕ್ಕು ಮುರಿಯುತ್ತೇವೆ ಒಂದಾಗಿ. ಯಾರ್ದಪ್ಪ? ಕಾಂಗ್ರೆಸ್ ಹೊರೀರಿ, ಏನು ತಪ್ಪಿಲ್ಲ. ಹಿಂಗ ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅವರು ಹೇಳಿದಾರ, ಬರೋಬ್ಬರಿ ಸೊಕ್ಕು ಬಂದದ್ದು ಅವ್ರಿಗೂ ಆಡಳಿತದ ಮುರಿಬೇಕಾದ ಯೋಗ್ಯದ, ತಪ್ಪೇನಲ್ಲ. ನಿಮಗೆ ಸೊಕ್ಕು ಬಂದ ನಿಮ್ಮದು ಮುರಿಬೇಕಾಗಿತ್ತು ಯೋಗ್ಯನಲ್ಲ. ಆದರೆ ನೀವು ಸೊಕ್ಕು ಮುರಿದಿ ಅಂತ ಕರಾರಿಲ್ಲ. ಬಟ್ ನೀವೊಂದು ಏನು ಹೇಳಿ ಕೊಡ್ತಾ ಇದ್ದೀರಿಪ್ಪ ಅಂತಂದರೆ, ನಾವು ನೋಡಿದಾಗ ಯಡಿಯೂರಪ್ಪನವರು ಒಂದು ಮಾತು ಮಾತಾಡ್ತಾರೆ ನಿಮ್ಮ ತಂದೆಯವರು, ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಅಂದರೆ ಸುಳ್ಳು ಗ್ಯಾರಂಟಿ, ಸುಳ್ಳು ಗ್ಯಾರಂಟಿ, ಮತ್ತು ಜೊತೆಗೆ ಭ್ರಷ್ಟಾಚಾರ ದುರಾಡಳಿತ ಮತ್ತು ಅಭಿವೃದ್ಧಿ ವಿರೋಧಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾವು ಇದು ಸುತ್ತಮುತ್ತ ಮಾತಾಡು, ನಿನ್ನೆ ನೋಡೋದು ನಿಮ್ಮ ಕಾರ್ಯಕ್ರಮ ನಾವು ಸ್ವಪ್ನ ನೋಡಿದ್ದೀವಿ, ಅನೇಕರು ಅನೇಕ ರೀತಿಯಾಗಿ ಮಾತಾಡಿದ್ದಾರೆ, ಗ್ಯಾರಂಟಿನ ಟಾರ್ಗೆಟ್ ಮಾಡಿದ್ದಾರೆ, ಮಾಡ್ರಿ ತಪ್ಪೇನಿಲ್ಲ. ಯಾಕಪ್ಪ ಅಂದ್ರೆ ಗ್ಯಾರಂಟಿ ತಪ್ಪನ ಎಲ್ಲರೂ ಒಪ್ಪುವಂಥ ವಿಷಯ ಏನ ಅಲ್ಲಿ ಪುಕುಟ ರೊಕ್ಕ ಕೊಡು ತಪ್ಪಲ್ಲ ರೀ. ಆದ್ರೆ ಇಲ್ಲಿ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಪುಕುಟ ಕೊಡೋದು ಕಾರಣ ಏನನ್ನೋದು ಯಾರು ವಿಚಾರ ಮಾಡ್ತಾ ಇಲ್ಲಲ್ಲ ರೀ. ನೀವು ಅಥವಾ ಕಾಂಗ್ರೆಸ್ಸಿಗರು ಮತ್ತೆ ಯಾರು ಆದರೂ ಇದೇವ್ರಿಗೆ ಕಾಂಗ್ರೆಸ್ಸಿಗರು ಸಹಿತ ಅದನ್ನು ತಪ್ಪಂತ ಹೇಳ್ತಿದ್ರು. ಆದರೆ ಈಗ ಶುರು ಮಾಡಿದರು. ಯಾಕೆ ಶುರು ಮಾಡಿದ್ರಪ್ಪ ಅಂತಂದ್ರೆ, ಗ್ಯಾರಂಟಿ ಇಲ್ಲ ಅಂದರೆ ಮೋದಿ ಅವ್ರನ್ನ ಸುಡ್ಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹೌದು, ಮತ್ತು ಸತ್ಯ ಇಲ್ಲ. ಯಾಕಂದ್ರೆ ದೆಹಲಿಯಲ್ಲಿ ಅಂಥ ಅಬ್ಬರದ 2014-15 ಅವತ್ತು ಮೋದಿ ಅವರು ಅಂದ್ರೆ ಸಾಕು, ಎಂಥ ಹೆಸರು ಅವತ್ತು ರೀ, ಯಾರು ಯೋಚನೆ ಮಾಡೋಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ರು. ಅಂಥ ಸಂದರ್ಭದಲ್ಲೇ 70-67 ಸೀಟುಗಳನ್ನು ಈ ನಮ್ಮ ಕೇಜ್ರಿವಾಲ್ ಆರಿಸಿ ತೊಗೊಂಬಂದ್ರೆ ಕಾರಣ ಏನಪ್ಪ ಅಂದ್ರೆ ಗ್ಯಾರಂಟಿ. ಆದರೆ ಇವತ್ತು ಆ ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಾರೆ ಇವ್ರು, ನೀವು ಕಡಿಮೆ ಬಿಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ, ಇನ್ನೂ ಕಡಿಮೆ ಇದಾವೆ. ಯಾಕಂದರೆ ಫ್ರೀ ನೀರಿರಲಿಲ್ಲ, ಅದ್ರ ಜೊತೆಗೆ ಫ್ರೀ ಎಜುಕೇಷನ್ ಇಲ್ಲ, ಫ್ರೀ ಮೆಡಿಸಿನ್ ಇಲ್ಲ. ಈ ಮೂರು ಇರಲಿ, ಭಾಳ ಮುಖ್ಯ ರೀ. ಒಬ್ಬ ಮನುಷ್ಯನಿಗೆ ಒಬ್ಬ ಬಡವಗೆ ಬೇಕಾದಂಥದ್ದು. ಇವತ್ತು ಬಡವ ಒಂದು ದೊಡ್ಡ ದವಾಖಾನೆಯಲ್ಲಿ ಆಗಲಿ ಅಥವಾ ಆಸ್ಪತ್ರೆಯಲ್ಲಿ ಆಗಲಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟಲ್ಲಿ ನೀವು ಒಳಗೆ ಹೋಗಿ ಬಂದರೆ ಈಗ 5-10 ಸಾವಿರಗಳನ್ನು ಸರಳವಾಗಿ ಬಿಲ್ ಮಾಡಿಬಿಡ್ತಾರೋ. ದಿನದಂತೆ ದುಡ್ದಾಗ 3-4 ಪಗಾರ ಪಡೀತಿರುವಂಥ 90% ಇರುತ್ತಿರುವಂಥ ಈ ಅಸಂಘಟಿತ ಕಾರ್ಮಿಕರು ಅಲ್ಲಿ ಹೋಗಿ ಚಿಕಿತ್ಸೆ ಪಡಲಿಕ್ಕೆ ಸಾಧ್ಯ ಇದೆ. ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಆಯುಷ್ಮಾನ್ ಭಾರತ 5-10 ಲಕ್ಷ ಕೊಟ್ಟಿದ್ದಾರೆ. ಅದನ್ನು ಪಡೆಯೋದ್ರೂ ಸಹಿತ ಅವ್ರಿಗೆ ಕಷ್ಟದ. ಯಾಕಂದರೆ ಅದನ್ನು ಕೊಟ್ಟು ಸದಿನ ದುಡ್ಡು ಬಿಡ್ತಾ ಇರ್ತಾರೆ ಪ್ರೈವೇಟದಲ್ಲೇ. ನಾವು ನೋಡಿದ್ದೀವಿ ಅದನ್ನು, ಸ್ವ ಅನುಭವಗಳು ಇರಲಿ. ಈ ಗ್ಯಾರಂಟಿಗಳನ್ನು ಮೋದಿಯವರು ಕೊಟ್ಟರು ಕಡೆಗೆ, ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ ಅವರು. ಇನ್ನು ಕರ್ನಾಟಕದಲ್ಲಿ ಅನಿವಾರ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ನೀವು ಸುಳ್ಳು ಗ್ಯಾರಂಟಿ ಅಂತ ಹೇಳ್ತಾ ಇದ್ರಿ, ಅದು ಕೊಟ್ಟಿದ್ದಾರಲ್ಲ, ಇದು ಸುಳ್ಳು ಹೆಂಗಂದ್ರಿ? ಹೋಗ್ಲಿ ಬಿಡ್ರಿ. ಈಗ ನೀವು ಸಪೋಸ್ ಅಧಿಕಾರದಾಗಿದ್ದರೆ ಇದಕ್ಕೆ ಏನು ಮಾಡ್ತಿದ್ರಿ ನೀವು? ಗ್ಯಾರಂಟಿಗೆ ಪರ್ಯಾಯವಾಗಿ ಏನಕ್ಕೆ ಕೊಡ್ಬೇಕಂತ ಮಾಡಿದಿರಿ? ಈಗಂತೆ ಮೊನ್ನೆ ನೀವು ನೋಡಿದಂಥ ಎಲೆಕ್ಷನ್ದಲ್ಲೇ, ಈ ಲೋಕಸಭಾ ಎಲೆಕ್ಷನ್ದಲ್ಲೇ ನಿಮಗೆ ಒಳ್ಳೆ ಏನಪ್ಪ ಅಂತಂದ್ರೆ, ಈ 17 ಈ ಒಂದು ನಮ್ಮ ಸಂಸದರು ಬಂದಿದ್ದಾರೆ, ಮ್ಯಾಲೆ ಜೆ ಡಿ ಎಸ್ ಅವರು ಇಬ್ಬರು ಇದ್ದಾರೆ, 19 ಜನ ಇದ್ದೀರಿ. 28ರಲ್ಲೇ 9 ಅವ್ರು ತೊಗೊಂಡಾರ, ನೀವು 19 ಇದ್ದೀರಿ. ಇದು ನೆಚ್ಚಲೇಬೇಕಂತ ಸಾಧನೆ ಏನು ತಪ್ಪಿಲ್ಲದ್ರೊಳಗೆ. ಆದರೆ ನೀವು 25 ಪಡೆದಿದ್ರೆ ಲಾಸ್ಟ್ ಸಂದರ್ಭದಲ್ಲಿ 2019ರಲ್ಲಿ, ಈಗ ನೀವು 19 ಬಂದಿದ್ದೀರಿ. ಇಬ್ಬರು ಕೂಡಿ ನೀವು ಜಂಟಿಯಾಗಿ ಮುಂದುವರೆದ್ರೆ ನಾವು ಸರ್ಕಾರ ರಚಿಸಬಹುದು ಮುಂದಿನ ಸಲ ಅಂತ ಹೇಳ್ತಾ ಇದ್ರಿ. ಮುಂದಿನ ಸಲನೋ ಈ ಸದ್ಯನೋ ಅನ್ನೋದು ನೀವು ಸ್ಪಷ್ಟಪಡಿಸಿಲ್ಲ. ಇರಲಿ, 4 ವರ್ಷವರೆಗೆ ನಿರಂತರ ಹೋರಾಟ ಮಾಡ್ತಾನೋ ಮಾತು ಮಾತಾಡಿದ್ರಿ, ಅದು ಸಂತೋಷ ಪಡೋ ವಿಷಯ. ಇದರಿಂದ ಏನು ಅನಿಸ್ತದಪ್ಪ ಅಂತಂದರೆ, ನಿಮಗೆ ಮೋಸ್ಟ್ಲಿ ಕಮಲ ಆಪರೇಷನ್ ಮಾಡೋ ವಿಚಾರ ಇಲ್ಲ, ಇದು ಭಾಳ ಸಂತೋಷ ಪಡೋ ವಿಷಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಇದು ಇನ್ನೊಂದು ಪಕ್ಷದ ಹಾರಿಸ್ಕೊಂಬರೋದು, ಅವ್ರು ದುಡ್ಡು ಕೊಡೋದು, ಖೋಖಾ ಖೋಖಾ ಏನೋ ಶಬ್ದಗಳು ಬಳಸ್ತಾರೆ ನೀವೆಲ್ಲ, ಕೊಟ್ಟು ತಂದ ಒಂದು ರಾಜಕೀಯ ಮಾಡೋದು ತಪ್ಪನೆ. ಇವುಗಳು ನಿಮ್ಗೆ ಬ್ಯಾಡ್ ಅಂತ ಹೇಳ್ತಾ ಇದ್ರಿ, ಭಾಳ ಸಂತೋಷ. ಮುಂದಿನ 4 ವರ್ಷ ಹೋರಾಟ ಮಾಡಿರಿ, ನೀವು ಅಧಿಕಾರಕ್ಕೆ ಬರ್ರಿ. ಆದರೆ ಇಲ್ಲಿ ನಮ್ಗೆ ಬಂದಿದ್ದ ಸಮಸ್ಯೆ ಏನಪ್ಪ ಅಂದರೆ, ಗ್ಯಾರಂಟಿ ಯಾಕೆ ಕೊಡ್ತಾರೋ ಮತ್ತು ಅಲ್ಲೇ ಬರ್ತಾ ಇದ್ದೀನಿ. ಯಾಕೆ ಕೊಡಬೇಕು ಅಂತಂದ್ರೆ, ನೀವು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸ್ವತಃ ನಿಮ್ಮ ನಾಯಕರಾದಂಥ ಮೋದಿಯವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ದಂತ ಇದ್ರು, ಅವಳು ಹೇಳಿದ್ರು ಇಲ್ಲೋ. ಮತ್ತು ಅವತ್ತನ್ನು ಕೊಟ್ಟಿದ್ರೆ ಇವತ್ತು ಗ್ಯಾರಂಟಿ ಕೊಡೋ ಪ್ರಶ್ನೆ ಬರ್ತಿರ್ಲಿಲ್ಲ. ಹೌದಿಲ್ಲರಿ, ಇದಕ್ಕೆ ನೀವು ಪರ್ಯಾಯ ಏನು ಮಾಡ್ತಾ ಇದ್ದೀರಿ ಗ್ಯಾರಂಟಿಗೆ? ಗ್ಯಾರಂಟಿ ತಪ್ಪು. ಆದ್ರೆ ಉದ್ಯೋಗ ಎಲ್ಲಿದಾವ? ಇವತ್ತು ಮುಂಜಾನೆ ಸಾಯಂಕಾಲ ದುಡಿದ್ರು 3-4 ರೂಪಾಯಿ ಪಗಾರ ಬಿಡೋದು ಹೆಚ್ಚು ಒಬ್ಬ ಕೂಲಿಗೆ. ಅವ್ರ ಬದುಕಿನ ಬಗ್ಗೆ ನಿಮ್ಗೆ ಎಲ್ಲಿ ಚಿಂತನೆ ಅದ? ಇವತ್ತು ಸಾಕಷ್ಟು ನೀವು ಕಾರ್ಪೊರೇಟ್ಗಳನ್ನ ಸ್ವತಂತ್ರ ಮಾಡಿದಿರಿ, 160, 200, 300 ಆಗಿರ್ಬೋದು ಕಾರ್ಪೊರೇಟ್ಗಳು, ಬಂಡವಾಳಶಾಹಿಗಳು ಆಗಿರ್ಬೋದು, ದುಡ್ಡು ಹಾಕೋರೆ ಅವ್ರ ಬಗ್ಗೆ ಚಿಂತಿಲ್ಲ. ಎಲ್ಲ ಕೂಡಿ 10% ಆಗೋದಿಲ್ಲ. ಬಂಡವಾಳಶಾಹಿಗಳು, ಕಾರ್ಪೊರೇಟ್ಗಳು, ಶ್ರೀಮಂತರು, ವ್ಯಾಪಾರಿಗಳು ಇವರೆಲ್ಲರೂ ಕೂಡಿದ್ರು 10-15% ಆದರೆ ಮ್ಯಾಕ್ಸಿಮಮ್.
ಉಳಿದವರೆಲ್ಲ ದುಡಿಯುವರ್ಗದವ್ರು ಇದ್ದಾರೆ. 14 ವರ್ಷ ಐನ್ಸ್ ಇತ್ತು ಅಷ್ಟರೊಳಗೆ ಬರ್ತಾರೋ, ಇಡೀ ದೇಶದ 5% ಇರಬೇಕು 14 ವರ್ಷ ಐದು ಜನ. ಅವ್ರ ಬಗ್ಗೆ ಇಲ್ಲಿ ಮಾತಿಲ್ಲ. ಇವರು ಎಲ್ಲ ತಮ್ಮ ಟ್ಯಾಕ್ಸ್ಗಳನ್ನು ಕೊಟ್ಟ ತಮ್ಮ ಪ್ರತಿಯೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ನಾವು. ಅದಕ್ಕೆ ಯಾರು ಕೊಡ್ತಾರಪ್ಪ ಅದನ್ನು? ಜನಸಾಮಾನ್ಯ. ಕೇವಲ ಅಧಿಕಾರಿ ಸಹ 5 ಜನ ಕೊಡ್ತಾರೆ, ಕೇವಲ ಈ ಕಾರ್ಪೊರೇಟರ್ ಕೊಡ್ತಾರೆ. ಕಾರ್ಪೊರೇಟರ್ ಟ್ಯಾಕ್ಸ್ ಕಡಿಮೆ ಮಾಡಿದರು ಮೋದಿಜಿಯವರು, ಅವ್ರಿಗೆ 21% 20% ಟ್ಯಾಕ್ಸ್ ಕಡಿಮೆ ಮಾಡಿದರು. ಅಂದಾಗ ದುಡ್ಡು ಟ್ಯಾಕ್ಸ್ ಎಲ್ಲಿದ್ದು ಬರಬೇಕು? ನಮ್ಮಿಂದ, ಈ ದುಡಿಯುವ ವರ್ಗದಿಂದ, ಕೂಲಿಕಾರರಿಂದ. ಅವ್ರು ಪ್ರತಿಯೊಂದು ಟ್ಯಾಕ್ಸ್ ಕೊಡ್ತಾರೆ. ಅವರು ಈ ಕರ್ನಾಟಕ ಬಂದ್ರೆ 3-4 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕೊಡ್ತಾರೆ. ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಪೆಟ್ರೋಲ್ಗೂ ಕೊಡ್ತಾರೆ, ಡೀಸೆಲ್ಗೂ ಕೊಡ್ತಾರೆ. ಮೇಲೆ ನಮಗೆಲ್ಲ ನೀವು ಸರಿ ಕುಡಿದು ಕಲಿಸಿ ಬಿಟ್ಟಿರುತ್ತೆ ಎಲ್ಲ ಸರ್ಕಾರಗಳು. ನಾನು ನಿಮ್ಮೊಬ್ಬರಿಗೆ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಮತ್ತೊಂದು ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ನೀವು ಸಾರಾಯಿ ಏನು ಬ್ಯಾನ್ ಮಾಡ್ತಾ ಇಲ್ಲ, ಸಿಗರೇಟನ್ನು ಬ್ಯಾನ್ ಮಾಡ್ತಾ ಇಲ್ಲ, ತಂಬಾಕನ್ನು ಬ್ಯಾನ್ ಮಾಡ್ತಾ ಇಲ್ಲ. ಇವುಗಳಿಂದಾಗಿ ಏನಾಗಿ ಬಿಡ್ತದಪ್ಪ ಅಂತಂದ್ರೆ, ಈ ಟ್ಯಾಕ್ಸ್ಗಳನ್ನು ಕೊಡೋದ್ರಿಂದಾಗ, ಆ ಟ್ಯಾಕ್ಸ್ದಿಂದಾಗೆ ನೀವು ಶ್ರೀಮಂತರ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಪ್ಪ. ಇದಕ್ಕೆ ನೀವು ಪರ್ಯಾಯ ಮಾಡ್ತಾ ಇದ್ರಿ ಗ್ಯಾರಂಟಿ. ಅದಕ್ಕೆ ಗ್ಯಾರಂಟಿ ಸ್ವಲ್ಪ ಏನೋ ಒಯ್ಯತ್ತಾರ ಅವ್ರ ಮುಂದೆ. ಮೋದಿಯವರು 1-5 ಕಿಲೋಕ್ಕೆ ಕೊಡ್ತಾರೆ, ಸಿದ್ದರಾಮಯ್ಯವರು 10 ಕಿಲೋಕ್ಕೆ ಕೊಡ್ತಾರೆ ಅಂತಾರೆ. 10 ಕಿಲೋ ಬರೋದ್ರು 5 ಕಿಲೋ ಅಷ್ಟೇ, ನೀವು 5 ಕಿಲೋ ಕೊಡೋದು ತಪ್ಪಿಸಿಬಿಟ್ರಿ ಸಿದ್ದರಾಮಯ್ಯ ಕಡೆಯಿಂದ. ಇದನ್ನು ಪಾಪ ಹೆಣ್ಮಕ್ಳಿಗೆ ಒಂದಿಷ್ಟು 2-2 ಸಾವಿರ ರೂಪಾಯಿ ಕೊಡೋಯ್ತಾರೆ. ಅದ್ರ ಜೋಡಿ ಇನ್ನೊಂದು ಭಾಳ ಉತ್ತಮ ಕೆಲಸ ಮಾಡ್ಯಾರ. ಇಲ್ಲಪ್ಪ ಹೆಣ್ಮಕ್ಳು ಫ್ರೀಯಾಗಿ ಎಲ್ಲ ಎಲ್ಲ ಕಡೆ ಹೋಗ್ರಿ ಅಂತೇಳಿ, ತಪ್ಪೇನಿಲ್ಲ ಅದು. ತಪ್ಪು ಅಂತೀರ ನೀವು, ತಪ್ಪಿದ್ರೆ ಓಪನ್ ಆಗಿ ಹೇಳಿರಲ್ಲ ಗ್ಯಾರಂಟಿ ತಪ್ಪತ್ತಿ ಬ್ಯಾಡ ಅಂತ ಹೇಳಿರಿ. ಸುಳ್ಳು ಗ್ಯಾರಂಟಿಂದ ಯಾಕಂತೀರಿ? ಕೊಡೋದು ಸುಳ್ಳೇನು? ಹೌದ್ರಿ, ನೀವು ಗ್ಯಾರಂಟಿ ಕೊಡಲಾರದ ಉದ್ಯೋಗ ಕೊಡ್ತೀರಿ, ಅಣ್ಣ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇತ್ತು ನಿಮಗೆ. ಇವಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನೀವು ಅದ್ರ ಬದಲಾಗಿ ಏನು ಕೊಡ್ತೀರಿ? ನೀವು ಸರ್ಕಾರ ಯಾರೇ ಮಾಡಿರಿ, ಬಿ ಜೆ ಪಿಗ್ರೆ ಮಾಡಿರಿ, ಕಾಂಗ್ರೆಸ್ಗ್ರೆ ಮಾಡಿರಿ, ಅದ್ರ ಜೊತೆ ಬೇರೆ ನಮ್ಮ ಜೆ ಡಿ ಎಸ್ ಅವ್ರು ಮಾಡಿರಿ, ಯಾರೋ ಮಾಡಿರಿ ಕರ್ನಾಟಕದಲ್ಲೇ. ನೀವು ಜೋಡಿ ಆದರೆ ನಾವು ಗೆಲ್ತೀವಿ, ಇಷ್ಟೇನು. ನೀವು ಗೆದ್ದಿರುವುದಿಲ್ಲ ಅಂತಲ್ಲ, ಇವತ್ತು ಒಂದು ಸಮೀಕರಣ ಆಗ್ಯದ. ಏನಪ್ಪ ಅಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗ, ಇವರು ಕಲಿತಂಥವ್ರು, ಬುದ್ಧಿವಂತರು, ಈ ರಾಜ್ಯದಲ್ಲೇ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಂಥವ್ರು, ಒಳ್ಳೊಳ್ಳೆ ಒಂದು ಏನಪ್ಪ ಸಂಬಳ ಪಡೆಯುತ್ತಂಥವ್ರು, ಇವರು ಸಮಾಜದ ಪ್ರಭಾವ ಬೇರೆಯಿರ್ತಾರೆ. ಅವರು ಕಾಂಬಿನೇಷನ್ ಆಗಿ ಇವತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು 10 ಸೀಟುಗಳನ್ನು ಗೆದ್ದಿರ್ಬೋದು. 140 ಸೀಟ್ ನಾವು ಗೆದ್ದಿದ್ದೀವಿ, ಗೆಲ್ತೀವಿ, ಸದ್ಯ ಇಲೆಕ್ಷನ್ ಆದ್ರಂತ ಹೇಳ್ತಾ ಇರ್ಬೋದು ನೀವು, ಏನು ತಪ್ಪಿಲ್ಲ ಅದರೊಳಗೆ. ಆದರೆ ಈ ಎಲ್ಲ ಬಡ ಜನರಿಗೆ, ಲಿಂಗಾಯತರು ಬಡವರಿದ್ದಾರೆ, ಒಕ್ಕಲಿಗರಲ್ಲೂ ಬಡವರಿದ್ದಾರೆ, 2 ಹೊತ್ತು ಹುಟ್ಟಿಗಿಲ್ಲದ ಜನ ಇದ್ದಾರೆ, ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಇವ್ರ ಸಲುವಾಗೆ ನೀವು ಇವ್ರ ಉದ್ಯೋಗ ಕೊಡಿಸುವಾಗ ಏನು ನೀವು ಪ್ಲ್ಯಾನ್ ಮಾಡಿದ್ದೀರಿ? ಅದು ಪ್ಲ್ಯಾನ್ ಮಾಡಿರಿ, ಗ್ಯಾರಂಟಿ ತೆಗೆದಾಕಿಬಿಟ್ರೆ ಬೇಕಾಗಿಲ್ಲ. ಈಗ ಬಂದ್ ಮಾಡ್ತಾರೆ ಕಾಂಗ್ರೆಸ್ ಅವರು, ಅವ್ರು ಬಂದ್ ಮಾಡಲಿ, ಚಾಲೋ ಮಾಡಲಿ, ಅವ್ರ ಸಮಸ್ಯೆ. ನೀವು ಹೇಳ್ತಾ ಇದ್ರಿ ಬಂದ್ ಮಾಡಿರಿ ಅಂತ ಹೇಳ್ತೀರಿ ಇನ್ಡೈರೆಕ್ಟಾಗಿ. ಡೈರೆಕ್ಟ್ ಅದು ವಿರೋಧ ಮಾಡೋಕೆ ತಯಾರಿ ನೀವು. ಹೇಗೆ ನೀವು ಗ್ಯಾರಂಟಿ ಕೊಡ್ತೀರಿ? 5 ಕಿಲೋಕ್ಕೆ ಕೊಡ್ತೀನಿ, ರೈತರಿಗೆ 4 ತಿಂಗಳು 2,000 ರೂಪಾಯಿ ಕೊಡ್ತೀರಿ, ಎಲ್ಲ ಮಾತಾಡ್ತೀರಿ. ಮತ್ತು ನಿಮ್ದು ಏನು ಗ್ಯಾರಂಟಿ ಅಲ್ವಾ ಇದೆ? ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ಬಾಡ್ರಿಲ್ಲೇ, ಗ್ಯಾರಂಟಿ ಅನಿವಾರ್ಯ ಐತಿ. ಇವತ್ತು ಗ್ಯಾರಂಟಿ ಎಲ್ಲಾದರೂ ಉದ್ಯೋಗ ಕೊಡಿ, ನಿಮ್ಗೆ ಸಾಧ್ಯ ಇದೆ ಉದ್ಯೋಗ ಕೊಡೋಕೆ. 2 ಕೋಟಿ ಪ್ರತಿ ವರ್ಷ ಕೊಡ್ಕೊಂಡಿದ್ದರು, ಇಷ್ಟು 10 ವರ್ಷ ಕೊಟ್ಟಿದ್ರೆ ಇವತ್ತು 20 ಕೋಟಿ ಜನರಿಗೆ ಉದ್ಯೋಗ ಇತ್ತು. ಇವತ್ತು ನಮ್ಮಲ್ಲಿ ನಿರುದ್ಯೋಗಿಗಳ ಸಂಖ್ಯೆ 20 ಕೋಟಿ ಇಲ್ಲ, ಇನ್ನೂ ಕಡಿಮೆ ಅದ. ಅಂದರೆ ಎಲ್ಲರೂ ಉದ್ಯೋಗಗಳಾಗ್ತಿದ್ರು, ಅವರೇ ಆಗ್ರಿ ಪಾಪ ಗ್ಯಾರಂಟಿಗೆ ಬಂದಂತಿದ್ರೆ ಅಲ್ಲ. ಇದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ? ಉದ್ಯೋಗ ಕೊಡೋದ್ರೆ ಮಾಡ್ರಿ, ಇಲ್ಲ ಗ್ಯಾರಂಟಿ ಕೊಡೋದ್ರೆ ಮಾಡ್ರಿ, ಯಾರ್ದ್ರ ಒಂದು ಮಾಡ್ರಿ. ಇಲ್ಲ ನಾವೇನು ಕೊಡೋದು ಅಂತ ಹೇಳ್ರಿ, ಓಪನ್ ಆಗಿ. ನೀವೇನೋ ಇವತ್ತು ಗೆದ್ದ ಸಂದರ್ಭದಲ್ಲಿ ಖುಷಿ ಪಡ್ತಾ ಇದ್ದೀರಿ, ಕಾಂಗ್ರೆಸ್ ಸೊಕ್ಕ ಮುರಿದೀವ, ಯಾರು ಸೊಕ್ಕ ಮುರಿ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮಗೂ ಪೆಟ್ಟು ಬಿದ್ದಿಲ್ಲ ಕೇಂದ್ರದಲ್ಲಿ, ಮೋದಿಯವರು ಮೊದಲು ಮೋದಿಯವರೇ ಉಳಿದಿಲ್ಲ. ಅದಕ್ಕಾಗಿ ನಾವು ಈ ಸಂದರ್ಭ ಹೇಳುವಂಥದ್ದು ಏನಪ್ಪ, ಯಾರೂ ಇರ್ರಿ, ನೀವು ಕಾಂಗ್ರೆಸ್ ಇರ್ರಿ, ಬಿ ಜೆ ಪಿ ಇರ್ರಿ, ಯಾರೂ ಇರ್ರಿ, ಗ್ಯಾರಂಟಿ ಅನಿವಾರ್ಯ ಹೌದು ಅಲ್ಲ, ಅನಿವಾರ್ಯ ಅಲ್ಲ ಅಂದ್ರೆ ಅದಕ್ಕೆ ಪರ್ಯಾಯ ಏನು? ಇದು ನಾವು ಜನನೂ ವಿಚಾರ ಮಾಡ್ಬೇಕಾಗಿದ್ರಿ. ನಾವು ಜನಸಾಮಾನ್ಯರ, ಇವತ್ತು ನಾವು ಯಾರೊಬ್ರು ಅಂದ್ಕೊಂಡು ನಾವು ಅಂದ್ಬಿಡ್ತೀವಿ ಗ್ಯಾರಂಟಿ ಬೇಕ್ರಿ, ಹಂಗೆ ಅನ್ನೋದು ಬೇಡ, ಗ್ಯಾರಂಟಿ ಬೇಡ್ರಿ, ಅದು ಅನ್ನೋದು ಬೇಡ. ಅದು ಯಾಕೆ ಬೇಕಾಗಿದ್ದು? ಇವತ್ತು ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ಬೆಲೆ ಏರಿಕೆ ಹೆಚ್ಚಾಗಿದೆ. ಇದಕ್ಕಾಗಿ ಯಾರೋ ಬರ್ರಿ, ಅವ್ರು ಇವತ್ತು ಗ್ಯಾರಂಟಿ ಕೊಡೋದಾಗಿದೆ, ಇಲ್ಲ ನೌಕರಿ ಕೊಡಬೇಕು ಅಥವಾ ಉದ್ಯೋಗ ಕೊಡಬೇಕು. ನೌಕರಿ ಅಂದರೆ ಸರ್ಕಾರಿ ನೌಕರಿನೂ ಬೇಕಾಗಿಲ್ಲ. ಇವತ್ತು 30 ಲಕ್ಷ ಉದ್ಯೋಗ ಕಾರ್ಯದ ಸ್ವತಃ ನಿಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ತಾವು ಬಂದ ತಕ್ಷಣ 30 ಲಕ್ಷ ಉದ್ಯೋಗ ಕೊಡೋದು ಅಂತೇಳಿ. ಕಡೆಗೆ ಅಟ್ಲೀಸ್ಟ್ ಅದನ್ನು ಕೊಡಿಸ್ರಿ ನೀವು ಮೋದಿ ಅವ್ರ ಕಡೆಯಿಂದ. ಉದ್ಯೋಗ ಸೃಷ್ಟಿ ಮಾಡೋಗ್ತಾ ಇರಲಿಲ್ಲ, ಅಭಿವೃದ್ಧಿ ಯಾವ ಅಭಿವೃದ್ಧಿ ರೀ? ರೋಡ್ಗಳ ಅಭಿವೃದ್ಧಿನ ಮತ್ತು ಶಾಲೆ ಅಭಿವೃದ್ಧಿ ಅಂತೀರಿ? ಶಾಲೆಯಾಗ ಮಾಸ್ತರ್ಗಳಿಲ್ಲ, 30 ಹುಡುಗರು ಮಾಸ್ತರ್ ಮಾಡಿದ್ರು ಗೌರ್ಮೆಂಟ್ ಶಾಲೆಗಳಿಗೆ ಯಾಕೆ ಅಭಿವೃದ್ಧಿ ಆಗೋದಿಲ್ಲ? ಎಲ್ಲಿ ಅದಾವ 30 ವಿದ್ಯಾರ್ಥಿಗೆ ಒಬ್ಬ ಮಾಸ್ತರ್ನ ಗೌರ್ಮೆಂಟ್ ಕಡೆಯಿಂದ ಮಾಡಿಸ್ರಿ. ಗೌರ್ಮೆಂಟ್ ಶಾಲೆಗಳನ್ನು ಚೆನ್ನಾಗಿ ಮಾಡಿರಿ, ಮುಕ್ತಿ ಕೊಡಬೇಕಾಗಿದ್ದು ವಿದ್ಯೆ, ಆರೋಗ್ಯ, ಇವೆರಡೂ ನೀವು ಕೂಡ ಭರವಸೆ ಕೊಡ್ತಾ ಇಲ್ಲ. ಏನೋ ಮಾಡಿದ್ರಿ, ಏನೋ ಮಾಡಿದ್ರಿ, ಎಲ್ಲೋ ಕೆಲವು ಜನಕ್ಕೆ ಒಂದಿಷ್ಟು ಕೊಟ್ಟಂಗೆ ಮಾಡಿ
ಅಲ್ರಿ, ಒಂದು ಸಣ್ಣ ಉತ್ತರ ಹೇಳ್ರಿ ಇವತ್ತಿಗೆ. 16 ಲಕ್ಷ ಕೋಟಿ ರೂಪಾಯಿ ನೀವು ಈ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡಿದ್ರಿ. ಎಲ್ಲಿದ್ದು ರೊಕ್ಕ ರೀ? ಯಾರದ ರೊಕ್ಕ ಅದು? ನಮ್ಮ ಮೋದಿಯವ್ರು ಮಾಡಿರು, ನಿಮ್ಮ ಸರ್ಕಾರನ ಅದು. ಅದ ಸಹ ನೀವು ಹೊರಕ್ಕೆ ಮಾಡ್ತಾ ಇದ್ರಿ. ಅದನ್ನೇ ಬಡವ್ರಿಗೆ ಯಾಕೆ ಮಾಡಬಾರ್ದ್ರಿ? ಅದು ನೀವು ಗ್ಯಾರಂಟಿಡ್ ಕರ್ಕೊಳ್ರಿ, ಮತ್ತೇನು ಕರ್ಕರ್ರಿ? ಅವ್ರ ಎಜುಕೇಷನ್ ಖರ್ಚು ಮಾಡಿರಿ ನೀವು, ಬಡ ಮಕ್ಕಳ ಎಜುಕೇಷನ್ಗೆ, ಅವ್ರ ಆರೋಗ್ಯಕ್ಕೆ. ಸಾಗ ಸ್ವಚ್ಛ ನೀರು ಕೊಟ್ಟರೆ ಭಾಳ ಪುಣ್ಯದಕ್ಕೆಲ್ಲ ಸರ್. ಕರೆಂಟ್ ನೀವು ಕೊಡ್ರಿ, ಬಿಡ್ರಿ ಪಾಪ ದೀಪ ಹಚ್ಕೊಂಡಿರ್ತಾರೆ, ಬಾಳೆ ಮಾಡ್ತಾರೆ. ಅದನ್ನು ಕೂಡ ಆಯ್ತಾರಿಲ್ಲ, ಅವ್ರೇನು ಕೊಡ್ತಾ ಇದ್ದಾರೆ, ಇನ್ನೂ ತ್ರಾಸು ಮಾಡಿಕೊಂಡು ಮತ್ತೇನೋ ಮಾಡಿ ಅದಕ್ಕೊಂದು ಆರೋಪ ಮಾಡ್ತಾ ಇರ್ತೀರಿ. ಅದಕ್ಕೆ ನಾವು ಇವತ್ತು ಯಡಿಯೂರಪ್ಪನವ್ರಿಗಾಯ್ತು, ವಿಜೇಂದ್ರ ಅವ್ರಿಗಾಗಿರ್ಬೋದು, ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಕೇಳೋದಿಷ್ಟ ನೀವು ಇದ್ದಂಥವ್ರ ಏನು ಕೂಡ್ಕೊಂಡು ಹೋಗ್ರಿ, ಸರ್ಕಾರ ರಚಿಸ್ರಿ. ಆದರೆ ಇವು ಪರಿಹಾರ ಕೊಡ್ರಿ, ನೀವು ಮಾಪ್ ಮಾಡ್ರಿ ಅಂತ ಹೇಳೋದಿಲ್ಲ, ಗ್ಯಾರಂಟಿ ಕೊಡ್ರಿ, ಇಲ್ಲ ಉದ್ಯೋಗ ಕೊಡ್ರಿ, ಕೊಡೋಕೆ ಸಾಧ್ಯ. ಇದನ್ನು ನೀವು ಜನಸಾಮಾನ್ಯ ವಿಚಾರ ಮಾಡಿರಿ ಅಂತ ಹೇಳ್ತಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೇ ಸೀತಾರಾಮ್ ಸತ್ಯದ ಕೈಗೆ ನಡಿ ಒಂದನೇ.